ಹೆಸರು ಹೇಳ್ತೀರಾ? ನಮ್ಮ ಹೆಸರು ಅರುಣ್ ಅಂತ ಸರ್. ನಮ್ಮ ಮಾವ ಅವ್ರಿಗೆ ತುಂಬ ಹುಷಾರಿಲ್ದಿರಾಗಿತ್ತು, ನಾವು ಕೊಲಂಬಿಯೇಶಿಯಾಗೆ ಅಡ್ಮಿಟ್ ಮಾಡಿದ್ವಿ. ನಾವು ತುಂಬ ಬಡವರು, ಕೊಲಂಬಿಯೇಶಿಯಾನಲ್ಲಿ ಡಾಕ್ಟರ್ ಇದ್ಕೊಂಡು ಇವರು ಬದುಕೋದು ತುಂಬ ಕಷ್ಟ ಅಂತ ಹೇಳಿದ್ರು. ಮತ್ತೆ ನಮ್ಮದು 1 ಲಕ್ಷ ಇನ್ಶೂರೆನ್ಸ್ ಇತ್ತು, ಅದ್ರ ಪ್ರಕಾರ ನಾವಲ್ಲಿ ಆಯ್ತು ನೋಡೋಣ, ಅದಾಗೋವರೆಗೂ ನೋಡೋಣ ಅಂತ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ವಿ. ಅವ್ರಿಗೆ ಲಿವರ್ ಸಿರೋಸಿಸ್ ಅಂತ ಕಾಯಿಲೆ ಸರ್ ಅವ್ರಿಗೆ, ಅದರಿಂದ ಕಿಡ್ನಿನೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದೇನು ಕ್ರಿಯಾಟಿನ್ನು ಜಾಸ್ತಿ ಆಗಿಬಿಟ್ಟಿತ್ತು. ಮತ್ತೆ ನಮಗೆ ಇನ್ಶೂರೆನ್ಸು ಕ್ಲಿಯರ್ ಆಗ್ತಾ ಬಂತು, ಖಾಲಿ ಆಗ್ತಾ ಬಂತು ದುಡ್ಡು, ಅದರಿಂದ ನಾವು ಮನೆಗೆ ಕರ್ಕೊಂಬಂದ್ಬಿಟ್ವಿ ದುಡ್ಡಿಲ್ಲ ಅಂದ್ಬಿಟ್ಟು. ಮತ್ತೆ ನಮಗೆ ಚಾಮರಾಜಪೇಟೆಯಲ್ಲಿ ಒಬ್ರು ಸ್ವಾಮಿಗಳು ಪೂಜೆ ಮಾಡೋರು ಪರಿಚಯ ಬಂದಿದ್ರು ದೇವಸ್ಥಾನಕ್ಕೆ, ಅಲ್ಲಿಂದ ಅವ್ರನ್ನ ಹತ್ರ ನಾವು ಹೋಗಿ ಏನಾದರೂ ಪೂಜೆ ಗೀಜೆ ಮಾಡಿ ಅಂತ ಕೇಳ್ಕೊಳೋವಾಗ ಅವರು ನಮಗೆ ನಿಮ್ಮ ಹಾಸ್ಪಿಟಲ್ದು ಫೋನ್ ನಂಬರ್ ಮಾತ್ರ ಕೊಟ್ಟರು, ಅಡ್ರೆಸ್ ಏನು ಇಲ್ಲ ಅಂದರು. ನಾನು ಮತ್ತೆ ನಿಮಗೆ ಫೋನ್ ಮಾಡಿದೆ, ಒಂದ್ಸಲಿ ಫೋನ್ ಮಾಡಿದೆ, ಅವರು ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು ಸರ್. ಆವಾಗ ಬಂದ್ವಿ, ಬಂದಮೇಲೆ ನಮಗೆ ಇಲ್ಲಿ ಅದೇ ಮುದ್ದು, ಈ 3 ಮದ್ದು ಕೊಟ್ಟರು ಸರ್. ಲಿವರ್ ಹೆಲ್ತ್, ಇಮ್ಯುನಿ ಕೇರ್, ಮತ್ತೆ ಆಂಟಿ ಏಜಿಂಗ್ ಅಂತ 3 ಔಷಧಿ ಕೊಟ್ಟರು. ಅದು ಕುಡ್ದಾಗಿಂದ ಇವಾಗ ನಮಗೆ 3.8 ಹಂಗಿತ್ತು ಸರ್ ಕ್ರಿಯಾಟಿನ್ನು, ಇವಾಗ 1.7 ಆಗಿದೆ. ಮತ್ತೆ ಹೊಟ್ಟೆ ಊದ್ಕೊಂತ ಇತ್ತು, ನೀರು ತುಂಬೋಗ್ತಾ ಇತ್ತು, ಇವಾಗ ಅದನ್ನು ಕ್ಲಿಯರ್ ಆಗಿದೆ, ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ, ಇವಾಗ ಆರಾಮಾಗಿದ್ದಾರೆ ಸರ್. ಅಂದ್ರೆ 3.8 ಕ್ರಿಯೇಟಿವ್ ಲೆವೆಲ್ ಇತ್ತು, ಕಡಿಮೆ ಆಗಿ ಒಂದ್ ತಿಂಗಳು ಕುಡಿಲ್ಲ, ಒಂದ್ 15 ದಿವಸಕ್ಕೆ ನಮ್ಗೆ ತುಂಬಾ ರಿಸಲ್ಟ್ ಬಂದಿದೆ. ಇವಾಗ ಊರ್ಗೂ ಕರ್ಕೊಂಡು ಹೋಗ್ಬೇಕು ಅಂತ, ಅದೇ ಹೋಗೋಣ ಅಂತ ನಾಳೆ ಕರ್ಕೊಂಡು ಹೋಗ್ತೀವಿ ಸರ್. ಇವಾಗ ಚೆನ್ನಾಗಿದ್ದಾರೆ? ಚೆನ್ನಾಗೇ ಇದ್ದಾರೆ, ಪರವಾಗಿಲ್ಲ, ಅಷ್ಟಿನ್ನ ಇದೆಯಲ್ಲ ಪರವಾಗಿ, ಮುಂದಕ್ಕಿಂತ ಇವಾಗ ಚೆನ್ನಾಗಿದ್ದಾರೆ ಸರ್.